ಮೇಕಪ್ ಇಷ್ಟಪಡದ ಮಹಿಳೆಯರಿದ್ದಾರಾ ಹೇಳಿ? ಎಲ್ಲರೂ ತಮ್ಮ ಉಡುಗೆ ತೊಡುಗೆಗೆ ತಕ್ಕಂತ ಮೇಕಪ್ ಮಾಡಿಕೊಳ್ತಾರೆ. ಆದ್ರೆ ಯಾವ ಸಂದರ್ಭದಲ್ಲಿ ಎಂತಹ ಬಗೆಯ ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಗೊಂದಲ ಹಲವರಲ್ಲಿ ಸಾಮಾನ್ಯ. ಇಂದಿನ ಸಿರಿ ಸಖಿ ಡೈಲಿ ಡೇ ಮೇಕಪ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ನಾನಿವತ್ತು ಮೇಕಪ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೇಕಪ್ಪಲ್ಲಿ ಡೇ ಮೇಕಪ್ ಇದೆ ಮತ್ತು ನೈಟ್ ಪಾರ್ಟಿ ಮೇಕಪ್ ವೆರೈಟೀಸ್ ಇದೆ. ಅದರಲ್ಲಿ ನಾನಿವತ್ತು ಡೇ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ ಮಾಡಬೇಕು. ಸ್ಕಿನ್ ಕೇರ್ ಮಾಡೋದಕ್ಕೆ ನಾವು ಕ್ಲೆನ್ಸಿಂಗ್, ಟೋನಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಮಾಡ್ತೀವಿ. ಅದು ಆಲ್ರೆಡಿ ಮಾಡಾಯಿತು. ಸೊ ಫಸ್ಟ್ ನಾವು ಪ್ರೈಮರ್ ಹಚ್ತಾ ಇದ್ದೀವಿ ಫೇಸ್ ಮೇಲೆ. ಪ್ರೈಮರ್ ಹಚ್ತಾ ಇರೋದು ಯಾಕಂದರೆ ಮೇಕಪ್ ಸ್ವಲ್ಪ ಜಾಸ್ತಿ ಟೈಮ್ಗೆ ಮುಖದ ಮೇಲೆ ಕಾಣಿಸುತ್ತೆ. ಅದಕ್ಕೆ ಪ್ರೈಮರ್ ಹಚ್ಚಾಯಿತು. ನೆಕ್ಸ್ಟ್ ಫೌಂಡೇಶನ್. ಇವಾಗ ಫೌಂಡೇಶನ್ ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನಾವು ಮಿಕ್ಸ್ ಮಾಡಬೇಕು. ಜಾಸ್ತಿ ಲೈಟ್ ಆಗಿರಬಾರ್ದು, ಜಾಸ್ತಿ ಡಾರ್ಕ್ ಆಗಿರಬಾರ್ದು. ಇವಾಗ ಹಚ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವಿವಾಗ ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕ್ತೀವಿ. ಇವಾಗ ಡ್ಯಾಬಿಂಗ್ ಮೋಷನಲ್ಲಿ ಫುಲ್ ಫೇಸ್ ಪೌಡರ್ ಹಾಕಬೇಕು. ನಾವು ಮಾಯಿಶ್ಚರೈಸರ್ ಮತ್ತು ಫೌಂಡೇಶನ್ನ ಲಾಕ್ ಮಾಡ್ತಾ ಇದ್ದೀವಿ. ಇವಾಗ ಆಯಿಲಿ ಫೇಸ್ ಇರೋರಿಗೆ ಜಾಸ್ತಿ ಪೌಡರ್ ಹಚ್ಚಬೇಕು. ಈಗ ಪೌಡರ್ ಅಪ್ಲಿಕೇಶನ್ ಆಗೋಗಿದೆ. ನೆಕ್ಸ್ಟ್ ನಾವು ಐ ಶ್ಯಾಡೋ ಅಪ್ಲಿಕೇಶನ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಐ ಶ್ಯಾಡೋ ತೊಗೊಂಡಿದ್ದೀನಿ. ಇವಾಗ ಹೈಲೈಟಿಂಗ್ ಫಸ್ಟ್ ಮಾಡಬೇಕು. ಅದು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹೈಲೈಟಿಂಗ್ ಮಾಡೋದಕ್ಕೆ ನಾವು ವೈಟ್ ಇಲ್ಲಾಂದರೆ ಆಫ್ ವೈಟ್ ಯೂಸ್ ಮಾಡ್ತೀವಿ. ಈ ಕಲರ್ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಲೈನ್ಸ್ ಕಾಣಿಸ್ಬಾರ್ದು. ಇವಾಗ ಹೈಲೈಟಿಂಗ್ ಆಗಿದೆ. ನೆಕ್ಸ್ಟ್ ನಾವು ಕಲರ್ ಹಚ್ತೀವಿ ಐ ಶ್ಯಾಡೋ. ಇವಾಗ ಡೇ ಮೇಕಪ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾರ್ಮಲ್ ಪ್ಲೇನ್ ಕಲರ್ಸ್ ಯೂಸ್ ಮಾಡ್ತೀವಿ. ಪೀಚ್ ಇಲ್ಲಾಂದರೆ ಪಿಂಕ್ ಆ ಥರ ಲೈಟ್ ಕಲರ್ಸ್ ಯೂಸ್ ಮಾಡ್ತೀವಿ. ತುಂಬ ಲೈಟ್ ಆಗಿರಬೇಕು. ಡ್ಯಾಬಿಂಗ್ ಮೋಷನಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಬ್ಲೆಂಡ್ ಮಾಡಬೇಕು, ಶಾರ್ಪ್ ಲೈನ್ಸ್ ಕಾಣಿಸ್ಬಾರ್ದು. ಇವಾಗ ಐ ಶ್ಯಾಡೋ ಹಚ್ಚಾಯಿತು. ನೆಕ್ಸ್ಟ್ ನಾವು ಐಲೈನರ್ ಹಾಕ್ತೀವಿ. ಇವಾಗ ಕೇಕ್ ಐಲೈನರ್ ಹಚ್ತಾ ಇದ್ದೀವಿ. ಐಲೈನರ್ ಹಚ್ಚಾಯಿತು. ಒಂದು 30 seconds ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗೋಗತ್ತೆ. ಇವಾಗ ನೆಕ್ಸ್ಟ್ ಮಸ್ಕರ ಹಾಕ್ತೀವಿ. ಇವಾಗ ಎರಡೂ ಕಣ್ಣಿಗೆ ಮಸ್ಕರ ಹಚ್ಚಾಯಿತು. ನೆಕ್ಸ್ಟ್ ನಾವು ಬ್ಲಷ್ ಹಚ್ತೀವಿ. ಇವಾಗ ನಾವು ಬ್ಲಷ್ ಹಚ್ತಾ ಇದ್ದೀವಿ. ಇದರಲ್ಲಿ ತುಂಬ ಲೈಟ್ ಆಗಿರೋ ಒಂದು ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇದು ಡೇ ಮೇಕಪ್ಪು, ತುಂಬ ಡಾರ್ಕ್ ಆಗಿ ಹೆವಿಯಾಗಿ ಕಾಣಿಸ್ಬಾರ್ದು ಅಂತ ನಾವು ಈ ಕಲರ್ ತೊಗೋತಾ ಇದ್ದೀವಿ. ಯಾಕಂದರೆ ಇದು ಡೇ ಮೇಕಪ್ಪು, ಡೇ ಮೇಕಪ್ಗೆ ಜಾಸ್ತಿ ಹೆವಿಯಾಗಿ ಕಾಣಿಸ್ಬಾರ್ದು ಅಂತ ಈ ಕಲರ್ ತೊಗೋತಾ ಇದ್ದೀವಿ. ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟು ಆ್ಯಪಲ್ಸ್ ಆಫ್ ದ ಚೀಕ್ಗೆ ಹಚ್ಚಬೇಕು ಬ್ಲಷ್ನ.
ಅಪ್ವರ್ಡ್ ಸ್ಟ್ರೋಕ್ಸ್ ಅಲ್ಲಿ ಹಚ್ಚಬೇಕು. ಇವಾಗ ಬ್ಲಷ್ ಹಚ್ಚಾಯ್ತು, ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಚೋಣ. ಲಿಪ್ಸ್ಟಿಕ್ ಲೈಟ್ ಕಲರ್ ಕೊಡಬೇಕು, ತುಂಬ ಜಾಸ್ತಿ ಹೆವಿಯಾಗಿ ಕಾಣಿಸ್ಬಾರ್ದು ಅಂತ. ಲೈಟ್ ಒಂದು ಪಿಂಕ್ ಇಲ್ಲಾಂದ್ರೆ ಪೀಚ್ ಕಲರ್ ಇಲ್ಲಾಂದ್ರೆ ಒಂದು ಕಾರಲ್ ಕಲರ್ ಯೂಸ್ ಮಾಡ್ಬೋದು. ನಾನಿವಾಗ ಸ್ವಲ್ಪ ಪಿಂಕಿಶ್ ನ್ಯೂಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಫಸ್ಟ್ ಔಟ್ಲೈನ್ ಮಾಡ್ತೀವಿ. ಔಟ್ಲೈನ್ ಮಾಡಿದರೆ ನಮ್ಮ ಲಿಪ್ಸ್ಟಿಕ್ ಜಾಸ್ತಿ ಹೊರಗಡೆ ಹೋಗೋದಿಲ್ಲ, ಲಾಕ್ ಆಗುತ್ತೆ. ನಾವಿವಾಗ ಸ್ವಲ್ಪ ಗ್ಲಾಸಿ ಕಲರ್ ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಮ್ಯಾಟ್ ಲುಕ್ ಬರೋದಿಲ್ಲ. ಈಗ ಲಿಪ್ಸ್ಟಿಕ್ ಹಚ್ಚಾಯಿತು, ಇದ್ರ ಜೊತೆ ನಮ್ಮ ಫುಲ್ ಕಂಪ್ಲೀಟ್ ಡೇ ಲುಕ್ ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈಗಿನ ಕಾಲದ ಹುಡುಗಿರು ಜಾಸ್ತಿ ಮೇಕಪ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಅದಕ್ಕೆ ನಾನು ಇವತ್ತು ನಿಮಗೆ ವೆರೈಟೀಸ್ ಆಫ್ ಮೇಕಪ್ ಹೇಳ್ಕೊಟ್ಟಿದ್ದೀನಿ. ಡೇ ಮೇಕಪ್ ಆಗಲಿ ಇಲ್ಲಾಂದರೆ ಈವ್ನಿಂಗ್ ಮೇಕಪ್ ಆಗಲಿ, ನೀವು ನಿಮ್ಮ ಸ್ಕಿನ್ ಟೋನ್ಗೆ ಸೂಟಬಲ್ ಆಗೋ ಥರ ಮೇಕಪ್ ಮಾಡಿ ಚೆನ್ನಾಗಿ ಕಾಣಿಸ್ಕೊಳ್ಳಿ. ಸಿಂಪಲ್ ಆಗಿ ಡೈಲಿ ಡೇ ಮೇಕಪ್ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ನೀವು ಸಹ ನಿಮ್ಮ ಸ್ಕಿನ್ಗೆ ತಕ್ಕಂತೆ ಸಿಂಪಲ್ ಆಗಿ ಡೇ ಮೇಕಪ್ ಮಾಡಿಕೊಳ್ಳಿ. ಐ ಶ್ಯಾಡೋ ಲಿಪ್ಸ್ಟಿಕ್ ಬಗ್ಗೆ ಹೆಚ್ಚಿನ ಗಮನ ಕೊಡಿ, ಆಗ ನೀವು ಸಿಂಪಲ್ ಮತ್ತು ಬ್ಯೂಟಿಫುಲ್ ಎನಿಸಿಕೊಳ್ತೀರಾ.